ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಆಯ್ತಾ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದರೆ ಬೆಳೆ ಸಮೀಕ್ಷೆ ಆದ ಬೆಳೆಗಳಿಗೆ ಮಾತ್ರ ಬೆಳೆ ವಿಮೆ ಮತ್ತು ಬೆಳೆ ಹಾನಿ ಹಣ, ನಿಮ್ಮ ಬೆಳೆ ತಪ್ಪಾಗಿ ನಮೂದವಾಗಿದ್ದರೆ ಹೀಗೆ ಆಕ್ಷೇಪಣೆ ಸಲ್ಲಿಸಿ ನೀವು ಬೆಳೆ ಹಾನಿ ಬೆಳೆ ವಿಮೆಯನ್ನು ತೆಗೆದುಕೊಳ್ಬೋದು. ಇದು 2024-25 ಸಾಲಿನ ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಆಕ್ಷೇಪಣೆ ಸಲ್ಲಿಸುವಂತಹ ಕುರಿತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಬೆಳೆ ಅತಿಯಾದ ಮಳೆಯಿಂದಾಗಿ ಹಾಳಾಗಿದ್ದರೆ ಮತ್ತು ಮಳೆ ಇಲ್ಲದೆ ನಿಮ್ಮ ಬೆಳೆ ಹಾನಿಯಾಗಿದ್ದರೆ ನೀವು ಹೇಗೆ ಪರಿಹಾರ ತಗೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ. ಪೂರ್ವ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಮೂಲಕ ಸಂಗ್ರಹಿಸಲಾದಂತಹ ಬೆಳೆ ಮಾಹಿತಿ ಕುರಿತು ರೈತರ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ನೀಡಲಾಗಿದ್ದ ದಿನಾಂಕವನ್ನು ವಿಸ್ತರಿಸಿ ದಿನಾಂಕ 25/8/2024 ಅವಕಾಶವನ್ನು ಕಲ್ಪಿಸಲಾಗಿದೆ. ರೈತರು ಬೆಳೆ ಮಾಹಿತಿ ವಿಸ್ತೀರ್ಣದ ಮಾಹಿತಿ ಕುರಿತು ಬೆಳೆ ದರ್ಶಕ ಮೊಬೈಲ್ ಆಪ್ ಮೂಲಕ ಅಥವಾ ಬೆಳೆ ಸಮೀಕ್ಷೆ ತಂತ್ರಾಂಶದ ಮೂಲಕ ಆಕ್ಷೇಪಣೆ ನೀವು ಏನು ಮಾಡ್ಬೋದು ಸಲ್ಲಿಸಬಹುದು. ಇಲ್ಲಿ ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಆಧರಿಸಿ ಇಲ್ಲಿ ಮುಂದಿನ ದಿನಗಳಲ್ಲಿ ಬೆಳೆ ನಿಮಗೆ ಸಂಬಂಧಿಸಿದ ಮಿಸ್ ಮ್ಯಾಚ್ ಪ್ರಕರಣಗಳ ಇತ್ಯರ್ಥ ಬೆಂಬಲ ಬೆಲೆಯಡಿ ರೈತರು ಮಾರಾಟ ಮಾಡಲು ನೇರ ನಗದು ವರ್ಗಾವಣೆ ಹಾಗೂ ಇತರೆ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಮರ್ಪಕವಾಗಿ ಬಳಕೆ ಮಾಡುವುದರಿಂದ ರೈತರು ಬೆಳೆ ಸಮೀಕ್ಷೆಯಿಂದ ವಂಚಿತರಾಗದೆ ಇದರಲ್ಲಿ ಪಾಲ್ಗೊಂಡು ತಾವು ಬೆಳೆದ ಬೆಳೆ ಹಾಗೂ ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದ ಬೆಳೆಯು ಒಂದೇ ಇರುವ ಕುರಿತು ಬೆಳೆ ದರ್ಶಕ ಮೊಬೈಲ್ ಆ್ಯಪ್ ಮೂಲಕ ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಭಿನ್ನವಾಗಿದ್ದಲ್ಲಿ ಆಕ್ಷೇಪಣೆಗಳನ್ನು 25/8/2024 ಒಳಗೆ ಸಲ್ಲಿಸಲು ಅವಕಾಶವಿರ್ತದೆ. ನಂತರ ಆಕ್ಷೇಪಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ, ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಇಲ್ಲಿ ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಳ್ಬೇಕು. ಜಿಲ್ಲೆ ಯಾವುದು, ತಾಲೂಕು ಯಾವುದು, ಹುಬ್ಬಳ್ಳಿ ಗ್ರಾಮ ಯಾವುದು ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ನಂಬರ್, ಸರ್ವೆ ನಂಬರ್ ಎಷ್ಟು, ಮಾಲೀಕರ ವಿವರ ಇವೆಲ್ಲವೂ ಕೂಡ ಸೆಲೆಕ್ಟ್ ಮಾಡಿ ವಿವರವನ್ನು ಪಡಿಬೇಕಾಗತ್ತೆ. ನೆಕ್ಸ್ಟ್, ಮುಂದಿನ ಒಂದು ಸ್ಟೆಪ್ ಯಾವುದಂದರೆ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಏನು, ಸಮೀಕ್ಷೆ ವಿವರಗಳನ್ನು ಪಡಿಬೇಕು. ಸೂಚನೆ ಕೊಟ್ಟಿರ್ತಾರೆ ನೋಡಿ, ನಿಮ್ಮ ಸರ್ವೆ ನಂಬರ್ ಬೆಳೆ ಸಮೀಕ್ಷೆಯನ್ನು ಬಳಕೆದಾರರು ಕೆಳಗೆ ನಮೂದಿಸಿದ್ದಾರೆ. ಬೆಳೆ ಮಾಹಿತಿಯನ್ನು ವೀಕ್ಷಿಸಲು ಬಳಕೆದಾರರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಅವರು ಅಪ್ಲೋಡ್ ಮಾಡಿದ ಬೆಳೆ ಮಾಹಿತಿಯನ್ನು ನೀವು ವೀಕ್ಷಿಸಬಹುದು. ಅವಾಗ ಸಮೀಕ್ಷೆ ಗಾರರ ಹೆಸರು, ಮೊಬೈಲ್ ಸಂಖ್ಯೆ, ಸಮೀಕ್ಷೆಯ ದಿನಾಂಕವನ್ನು ಇಲ್ಲಿ ಹಾಕಿ ಬೆಳೆಯುವರ ವೀಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಬೆಳೆದ ಬೆಳೆ ಹಾಗೂ ಫೋಟೋ ಅಪ್ಲೋಡ್ ಸರಿಯಾಗಿರುವುದನ್ನು ನೀವು ಪರೀಕ್ಷಿಸಬಹುದು. ಜೊತೆಗೆ ನೆಕ್ಸ್ಟು ಇಲ್ಲಿ ರೈತನ ಹೆಸರು ಬರ್ತದೆ, ಸರ್ವೆ ನಂಬರ್, ಮೊಬೈಲ್ ಸಂಖ್ಯೆ ಇವೆಲ್ಲವೂ ಕೂಡ ಬರ್ತದೆ. ನಿಮ್ಮ ಹೊಲದ ಚಿತ್ರವೂ ಕೂಡ ಬರ್ತದೆ, ವಿಸ್ತೀರ್ಣ ಎಷ್ಟಿದೆ, ವರ್ಗ ಶರ ಚಿತ್ರ ವೀಕ್ಷಿಸಿ ಎಲ್ಲವನ್ನು ನೀವು ವೀಕ್ಷಿಸಬಹುದು. ಅಪ್ರೂವ್ಡ್ ಫೋಟೋ ಇವೆಲ್ಲವೂ ಕೂಡ ಬರ್ತದೆ. ಈ ರೀತಿ ನೋಡಿ, ನಿಮ್ಮ ಒಂದು ದರ್ಶಕ ಆ್ಯಪ್ ಮುಖಾಂತರನೇ ಇದು ಎಲ್ಲ ಮಾಡ್ತದೆ. ಹಾಗೆ ನಿಮ್ಮ ಬೆಳೆ ವಿಮೆ ಬೆಳೆ ಹಾನಿ ಕೂಡ ನಿಮಗೆ ಬಂದು ದೊರೀತದೆ. ಈ ಸ್ಟೆಪ್ ನೋಡಿಕೊಳ್ಳ್ರಿ. ಹಾಗೆ ತಮ್ಮ ಮೊಬೈಲ್ ಮೂಲಕ ನೀವೇನು ಮಾಡ್ಬೋದು, ಬೆಳೆಗಳ ಸಮೀಕ್ಷೆ ಮಾಡ್ಬೋದು ಅಥವಾ ನೆರೆಯ ಖಾಸಗಿ ವ್ಯಕ್ತಿಗಳ ಮೊಬೈಲ್ ಮೂಲಕ ಕೂಡ ನೀವು ಜಮೀನುಗಳ ಸಮೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ನಿಮ್ಮ ಜಮೀನಿನ ಸರ್ವೆ ನಂಬರ್ ಮತ್ತು ಜಮೀನಿನ ಫೋಟೋ ಅಪ್ಲೋಡ್ ಆಗಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ಮೊಬೈಲ್ನಲ್ಲಿ ಬೆಲೆ ದರ್ಶಕ ಆ್ಯಪ್ ಮೂಲಕ ನೀವು ಕ್ಷಣಾರ್ಧದಲ್ಲಿ ನೋಡಬಹುದು. ಒಂದು ವೇಳೆ ತಪ್ಪಾಗಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಿ ತಿದ್ದುಪಡಿ ಮಾಡಿಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನು 2 ದಿನದಲ್ಲಿ ಈ ಒಂದು ಪ್ರೊಸೆಸ್ ಮುಗಿತಾ ಇದೆ. ಹಾಗಾಗಿ ಈಗಲೇ ಇವತ್ತೇ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.